ಅಂದ್ರೆ ಡಿಕೆ ಶಿವಕುಮಾರ್ ಅವರು ಮತ್ತೆ ಯಡಿಯೂರಪ್ಪ ಅವರು ಇಬ್ರು ಕೂಡ ಮುಖಾಮುಖಿ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ. ತುಂಬಾ ಯಾಕಂದ್ರೆ ಅವ್ರು ನಮ್ಗೆ ರಿಸೀವ್ ಮಾಡ್ಕೊಂಡು ಕರೀತಾರೆ ಕೂಡ ಸಾಕಷ್ಟು. ಯಾರಪ್ಪ ಅದ್ರು ಪರ್ಸನಲ್ ಫ್ರೆಂಡ್ಸ್ ರೀ, ರಾಜಕಾರಣ ಬೇರೆ. ಸರ್ ಇನ್ನೊಂದು, ನೀವು ಅಧಿಕೃತ ವಿರೋಧ ಪಕ್ಷ ನಾಯಕರಾಗಿರೋದ್ರಿಂದ ಅವ್ರು ಮಿನಿಸ್ಟರ್ ಬೇಕಿದ್ರೆ ನೀವೇ ಕರ್ಸ್ಕೋಬಹುದಾಗಿತ್ತು, ಆದ್ರೆ ಇವತ್ತು ನೀವೇ ಅವ್ರ ಮನೆಗೆ ಬಂದಿರೋದು ಒಂದಷ್ಟು ಕುತೂಹಲ. ಎರಡು ವಿಷಯ, ನಾನು ನಮ್ಮ ಮನೆಗೆ ಅವ್ರು ಬರೋದು, ಅವ್ರ ಮನೆಗೆ ನಾನು ಹೋಗೋದು ಅದು ವಿಶೇಷ ಅಲ್ಲ. ಆದರೆ ಎಲ್ಲ ಅಧಿಕಾರಿನ ಕರೆಸಿ ನಮ್ಮ ಸಂಬಂಧಪಟ್ಟ ನೀರಾವರಿ ಇಲಾಖೆ ಬಗ್ಗೆ ಚರ್ಚೆ ಮಾಡೋದು, ಇಲ್ಲ ವಿಧಾನಸೌಧದಲ್ಲಿ ಮಾಡಬೇಕು, ಇಲ್ಲ ಅವ್ರ ಮನೆಯಲ್ಲಿ ಅಧಿಕಾರಿಗಳನ್ನ ಕರೆಸಿ ಮಾತನಾಡಬೇಕು. ಪ್ರೈವೇಟಾಗಿ ನಮ್ಮ ಮನೆಗೆ ಅಧಿಕಾರಿಗಳು ಬರೋಕ್ಕೆ ಸಾಧ್ಯನಾ? ಸೊ ಅದರಿಂದ ಎಲ್ಲ ಸಂಬಂಧಪಟ್ಟ ಅಧಿಕಾರಿನ, ಫಾರೆಸ್ಟ್ ಮಿನಿಸ್ಟ್ರನ್ನ, ಫಾರೆಸ್ಟ್ ಅಧಿಕಾರಿನೆಲ್ಲ ಕರೆಸಿ ಚರ್ಚೆ ಮಾಡಿರುವಂಥದ್ದು ನನಗೆ ತುಂಬ ಸಮಾಧಾನ ತಂದಿದೆ. ಮತ್ತು ಇದೆಲ್ಲ ವಿಷಯಗಳ ಬಗ್ಗೆ ಮುಖ್ಯಮಂತ್ರಿ ಕುಮಾರಸ್ವಾಮಿವರೆಗೂ ನಾನು ಪತ್ರ ಬರೆದಿದ್ದೇನೆ ಡೀಟೇಲ್ಸಾಗಿ. ಸೊ ಹೀಗಾಗಿ ನಮ್ಮ ನೀರಾವರಿ ಯೋಜನೆಗಳು ಶಿವಮೊಗ್ಗ ಜಿಲ್ಲೆಯಲ್ಲಿ ಆಗಬೇಕು. ಸಿಕಂದೂರು ಬ್ರಿಡ್ಜ್ ಆದಂಥ ಎಷ್ಟು ಅನುಕೂಲ ಆಗುತ್ತೆ ಅಂದರೆ ನಿಮಗೆಲ್ಲ ಗೊತ್ತಿರುವಂಥ ಸಂಗತಿ. ಆ ಕಾಲದಲ್ಲಿ ಸಂಬಂಧಪಟ್ಟ ಸಚಿವರೇ ಅಲ್ಲಿ ಬಂದು ಶಂಕುಸ್ಥಾಪನೆಯನ್ನು ಮಾಡಿದ್ರು, ಗಡ್ಕರಿ, ನಿತಿನ್ ಗಡ್ಕರಿಯವರು. ಯಾವ್ಯಾವುದೋ ಕಾರಣಕ್ಕೆ ಡಿಲೇ ಆಗ್ತಾ ಇದೆ, ಅದನ್ನು ಸಹ ನಮ್ಮ ಫಾರೆಸ್ಟ್ ಮಿನಿಸ್ಟರ್ ಶಂಕರ್ ಜೊತೆಗೂ ಮಾತನಾಡಿದ್ದೇವೆ, ಅವರು ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ, ಅದು ಆಗುತ್ತೆ. ಇವತ್ತಿನ ಮಾತುಕತೆ ನನಗೆ ತುಂಬ ಸಂತೋಷ, ಸಮಾಧಾನ ತಂದೆ. ಮೈತ್ರಿ ಸರ್ಕಾರ ರಚನೆ ಆಗೋದಕ್ಕೆ ಡಿ ಕೆ ಶಿವಕುಮಾರ್ ಕೂಡ ಪ್ರಬಲವಾದ ಪಾತ್ರ ವಹಿಸಿದ್ರು. ತಾವು ಸದನದಲ್ಲಿ ಖಳನಾಯಕ ಅಂತ ಕೂಡ ಕರೆದಿದ್ರಿ. ಖಳನಾಯಕ ಈಗ ಆರು ತಿಂಗಳು ಆದ್ಮೇಲೆ ಆಮೇಲೆ ಹೀಗಾಗಿ ಚರ್ಚೆ ಮಾಡ್ತೇವೆ, ಈಗ ಅಗತ್ಯ ಇಲ್ಲ. ಈ ಖಳನಾಯಕರಲ್ವಾ ಸರ್, ಈಗ ಯಾವುದೇ ಚರ್ಚೆ ಅನಗತ್ಯ. ಮಾತಾಡೋದಕ್ಕಷ್ಟೇ ಸೀಮಿತ ಆಗಿರುತ್ತೆ. ಹೌದು ಸರ್, ಟೋಟಲಿ ಗುಡ್ ಫ್ರೆಂಡ್ ಸರ್, 100% ಶಿವಕುಮಾರ್ ಸರ್. ಈಗ ನಮ್ಮ ರಾಜ್ಯದ ಹಿರಿಯ ನಾಯಕರು ಅವರು ಸುಮಾರು 7 ಬಾರಿ ಅಸೆಂಬ್ಲಿಯಲ್ಲಿ ಇದ್ದವರು, ಪಾರ್ಲಿಮೆಂಟಲ್ಲಿ ಇದ್ದವರು, ಹೋರಾಟಗಾರರು. ಸೊ ಹೋರಾಟ ಮಾಡಿಕೊಂಡು ಅಧಿಕಾರವನ್ನು ಹಿಡ್ಕೊಂಡು ಬಂದವರು. ಅವ್ರಿಗೆ ಭಗವಂತ ಬೇಕಾದಷ್ಟು ಅವಕಾಶ ಕೊಟ್ಟಿದ್ದ, ಆದರೆ ನನ್ಗವರೆಗೂ ನಿಲ್ಲಿಸಿ ನೀನು ಇದನ್ನು ಮಾಡಬೇಕು ಅಂತೇಳಿ ಇವತ್ತು ನನಗೊಂದು ಅವಕಾಶವನ್ನು ಒಬ್ಬ ಮಂತ್ರಿಯಾಗಿ ಭೇಟಿ ಮಾಡಿ ಅವ್ರ ಕ್ಷೇತ್ರ ಅವ್ರ ಅಧಿಕಾರ ಇದ್ದಾಗೆಲ್ಲ ನಮ್ಮೆಲ್ಲ ಮಾಡಿಕೊಟ್ಟಿದ್ದಾರೆ. ಇಷ್ಟು ದೊಡ್ಡಿಲ್ದವರು ನಮ್ಮ ಕೈಯಲ್ಲಿ ಏನೇನು ಬೇಕೋ ಅವರ ಸಂಪುಟದ ಸೌವಿಧಿಗಳೆಲ್ಲ ನಮಗೆ ಮಾಡಿಕೊಟ್ಟಿದ್ದಾರೆ. ಸೊ ಪಕ್ಷ ಭೇದವನ್ನು ಮರೆತು ಹಾಗೂ ಕೂಡ ಒಟ್ಟು ಕೆಲಸ ಮಾಡಿದ್ದೇವೆ. ಇವತ್ತು ಕೂಡ ನಮಗೆ ಅಭಿವೃದ್ಧಿಯಲ್ಲಿ ನಾವು ಯಾವ ಥರದ ರಾಜಕಾರಣನೂ ಮಾಡುತ್ತಾ ಪ್ರಶ್ನೆ ಇಲ್ಲ. ಇಲ್ಲಿ ಇಡೀ ಅಖಂಡ ಕರ್ನಾಟಕ ಒಗ್ಗಟ್ಟಿನಿಂದ ತೆಗೆದುಕೊಳ್ಳುವಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತದೆ. ಸೊ ಅದಕ್ಕೆ ಯಡಿಯೂರಪ್ಪನವರು ನಮ್ಮ ಹಿರಿಯರು ಕೇಳಿದ್ರು ನನಗೆ. ಇವತ್ತು ಬೇಕಾದಷ್ಟು ಒತ್ತಡ ಇತ್ತು, ಹೈದರಾಬಾದ್ಗೆ ಹೋಗಬೇಕಾಯಿತು, ಎಲ್ಲ ಕ್ಯಾನ್ಸಲ್ ಮಾಡಿ ಇನ್ನು ಟೈಮು ಇವತ್ತೇ ಭೇಟಿ ಮಾಡೋಣ ಅಂತ ಹೇಳಿದ್ಮೇಲೆ ಒಪ್ಪಿಕೊಂಡು ನಮ್ಮೆಲ್ಲ ಹಿರಿಯ ಅಧಿಕಾರಿಗಳನ್ನೆಲ್ಲ ಕರೆಸಿದ್ದೆ ನಾನು, ಅವ್ರಿಗೂ ಮನವರಿಕೆ ಮಾಡಿಕೊಟ್ಟಿದ್ದೆ. ಸದ್ಯದಲ್ಲಿ ಅವ್ರ ಕ್ಷೇತ್ರಕ್ಕೆ ಬೇರೆ ಹೋಗ್ತೀನಿ, ಅವ್ರ ಆತಿಥ್ಯ ಬೇರೆ ಸ್ವೀಕಾರ ಮಾಡಿದ್ದೆ ನಾನು. ಅವ್ರ ಕ್ಷೇತ್ರಕ್ಕೂ ಹೋಗಿ ಏನಾದ್ರು ಒಂದು ಕೆಲಸಗಳನ್ನು, ಅವ್ರು ಕೊಟ್ಟಿರುವಂಥ ಕೆಲಸಗಳನ್ನು ಪ್ರಾರಂಭ ಮಾಡಲಿಕ್ಕೆ ಕಾರ್ಯಕ್ರಮವನ್ನು ರೂಪಿಸಿದೆ ಆನ್ ಪ್ರಯಾರಿಟಿ. ಆಮೇಲೆ ಒಂದು ಏನಪ್ಪ ಅಂದರೆ ಒಳ್ಳೆ ನೀರು ಅವಕಾಶ ಇದೆ. ಬೇರೆ ಕಡೆ ಆದರೆ ಕಾವೇರಿಲಿ ಏನಾದ್ರು ಮಾಡಬೇಕಾದ್ರೆ, ಕೃಷ್ಣಲ್ಲಿ ಏನು ಮಾಡಬೇಕಾದ್ರೆ ಎಲ್ಲ ಜಗಳಗಳಿದೆ, ನೀರಿನ ಅಲೋಕೇಷನ್ಸು ಮತ್ತೊಂದೆಲ್ಲ ಇದೆ. ಸದ್ಯಕ್ಕೆ ಇಲ್ಲೇನು ಗಲಾಟೆಗಳೇನಿಲ್ಲ. ಸೊ ಆ ದೃಷ್ಟಿಯಿಂದ ಜಾಗೃತರಾಗಿ ಕಾಮಗಾರಿಗಳನ್ನು ತೆಗೆದುಕೊಳ್ಳಿಕ್ಕೆ ಏನೇನು ಟೆಂಡರು ಮತ್ತೊಂದು ಡಿ ಪಿ ಆರ್ಗಳೆಲ್ಲ ಏನೇನು ಆಗಬೇಕೋ ಅವನ್ನೆಲ್ಲ ಮುಗಿಸ್ತೇವೆ. ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ.